ವೆಜಿಟೇರಿಯನ್ಸ್ ಎಲ್ಲ ಮಿಸ್ ಮಾಡ್ಕೊಳ್ಳ್ದೆ ನೋಡಿ, ವೆಜ್ ಆಮ್ಲೆಟ್. ವೀಕ್ಷಕರಿಗೆಲ್ಲ ನಮಸ್ಕಾರ, ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ವೇತಾ ಮೂರ್ತಿ. ಇವತ್ತು ವೆಜ್ ಆಮ್ಲೆಟ್ ಮಾಡೋಣ, ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು, ಸಣ್ಣಗೆ ಹೆಚ್ಕೊಂಡಿರುವಂಥದ್ದು 1 ಟೊಮ್ಯಾಟೊ, ಮತ್ತು ಸಣ್ಣಗೆ ಹೆಚ್ಚಿರುವಂಥ 1 ಈರುಳ್ಳಿ, 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1/2 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ 2 ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1/2 ಟೇಬಲ್ಸ್ಪೂನಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ, ಗರಂ ಮಸಾಲ 1/2 ಟೇಬಲ್ಸ್ಪೂನ್, ಅಚ್ಚಕಾರದ ಪುಡಿ 1/2 ಟೇಬಲ್ಸ್ಪೂನ್, ಹಾಗೆ ಅರಿಶಿನದ ಪುಡಿ 1/4 ಟೇಬಲ್ಸ್ಪೂನಷ್ಟು, ಸೋಡಾ 1/4 ಟೇಬಲ್ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಎಣ್ಣೆ. ಈಗ ನಾನೊಂದು ಪಾತ್ರೆ ತಗೋತೀನಿ. ಆ ಪಾತ್ರೆಗೆ ಮೊದಲು ಕಡಲೆ ಹಿಟ್ಟು ಹಾಕೋತೀನಿ. ನೋಡಿ, ಇದಕ್ಕೆ ಗರಂ ಮಸಾಲ, ಅಚ್ಚಕಾರದ ಪುಡಿ, ಅರಿಶಿನ, ಹಾಗೆ ಅಡಿಗೆ ಸೋಡಾ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಗಂಟಿಲ್ಲದೆ ಇರೋ ಹಾಗೆ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಇದಾದಮೇಲೆ ತುರ್ಕೊಂಡಿರುವಂಥ ಶುಂಠಿ ಮತ್ತು ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಮತ್ತು ಕ್ಯಾಪ್ಸಿಕಮ್ ಇಲ್ಲಿ ಆಪ್ಷನಲ್ಲು, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರಿ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಕಂಪ್ಲೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟಿನ ಹದ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕೋಬಾರ್ದು, ನೋಡ್ಕೊಂಡು ನೋಡ್ಕೊಂಡು ಕಲಸ್ಕೋಬೇಕು. ಈಗ ಹಿಟ್ಟು ರೆಡಿ ಇದೆ, ವೆಜ್ ಆಮ್ಲೆಟ್ದು ಹಿಟ್ಟು ರೆಡಿ ಇದೆ. ಈಗ ನಾನೊಂದು ಸ್ಟವ್ ಮೇಲೆ ತವ ಬಿಸಿಗಿಟ್ಕೋತೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ತೀನಿ, ಮತ್ತು ಅದಕ್ಕೆ ಎಣ್ಣೆ ಅಪ್ಲೈ ಎಲ್ಲ ಆದಮೇಲೆ ದೋಸೆ ನಾವು ಹೇಗೆ ಮಾಡ್ತೀವಿ ಅದೇ ಥರ ಈ ವೆಜ್ ಆಮ್ಲೆಟ್ದು ಬ್ಯಾಟರ್ ಹಾಕ್ತೀನಿ. ಹಾಕ್ಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿಬಿಡೋಣ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ನೀಟಾಗಿ ಮುಚ್ಚಿಟ್ಟು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸೋಣ. 2 ನಿಮಿಷ ಆದಮೇಲೆ ನೋಡಿ, ನಾನು ತೆಗಿತಾ ಇದ್ದೀನಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೆಂದಿದೆ, ಸೈಡ್ಸ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ನಿಧಾನವಾಗಿ ಹೀಗೆ ತೆಗೆಯೋಣ. ಆ್ಯಕ್ಚುಲಿ ಇದು ತುಂಬ ಸಾಫ್ಟ್ ಇರುತ್ತೆ, ನಿಧಾನವಾಗಿ ಟರ್ನ್ ಓವರ್ ಮಾಡಬೇಕು, ತುಂಬ ಅಂದರೆ ತುಂಬಾ ಸಾಫ್ಟ್ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮ್ಗೆ ಹೋಗಬಾರ್ದು. ಹೈ ಫ್ಲೇಮ್ಗೆ ಹೋದರೆ ಟರ್ನ್ ಓವರ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ, ಮತ್ತು ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಟು ಲೋ ಈ ಎರಡರ ಮಧ್ಯೆ ಇರಬೇಕಾಗುತ್ತೆ. ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಕೂಡ ಯೂಸ್ ಮಾಡ್ಬೋದು, ಮತ್ತು ಸಂಜೆ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಕೋಬಹುದು. ಈಗ ಇನ್ನೂ ಒಂದು ಸೈಡ್ ಕೂಡ ಬೆಂದಿದೆ ನೋಡಿ, ನಿಧಾನವಾಗಿ ತೆಗಿತಾ ಇದ್ದೀನಿ ನೋಡಿ. ಇಷ್ಟು ಬೆಂದರೆ ಸಾಕು, ಇದನ್ನು ಫೋಲ್ಡ್ ಮಾಡಿ ನಾವು ಪ್ಲೇಟ್ಗೆ ತಗೊಳ್ಳೋಣ. ಹಾಗೆ ಮಿಕ್ಕಿದ ಎಲ್ಲ ದೋಸೆಗಳನ್ನು ಅಥವಾ ವೆಜ್ ಆಮ್ಲೆಟ್ಗಳನ್ನು ಮಾಡ್ಕೊಳ್ಳೋಣ. ಇದಿಷ್ಟೇ ಅಲ್ಲದೆ ಆರೋಗ್ಯ ವೃದ್ಧಿಸುವಂಥ ಸೊಪ್ಪುಗಳು ಅಥವಾ ಬೇರೆ ತರಕಾರಿಗಳು ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಎಲೆಕೋಸು, ಮೆಂತ್ಯ ಸೊಪ್ಪು, ಹಸಿ ಬಟಾಣಿ, ಹೀಗೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಉಪಯೋಗಿಸ್ಕೋಬಹುದು. ಈ ಒಂದು ಒಳ್ಳೆ ರೆಸಿಪಿ ವೆಜ್ ಆಮ್ಲೆಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಈ ರೆಸಿಪಿಗೆ ಲೈಕ್ ಕೊಡಿ. ಹಾಗೆ ಇದರ ಬಗ್ಗೆ ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.